ಕೊರಟಗೆರೆ ಪಟ್ಟಣದ ಬಸ್ ಸ್ಟಾಂಡ್ ವೃತ್ತದಲ್ಲಿ ಕರ್ನಾಟಕ ಡಾಕ್ಟರ್ ರಾಜ್ ರಕ್ಷಣಾ ಸೇನೆ ಮತ್ತು ತಾಲೂಕು ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗ ನಡೆದ ಪುನೀತ್ ರಾಜ್ಕುಮಾರ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಕಾರ್ಯಕ್ರಮದಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿ ಮಾತನಾಡಿದ ಶಾಸಕ ಡಾಕ್ಟರ್ ಜಿ ಪರಮೇಶ್ವರ್ ಪುನೀತ್ ರಾಜ್ಕುಮಾರ್ ರವರು ಸಹ ಡಾಕ್ಟರ್ ರಾಜ್ಕುಮಾರ್ ಅವರಂತೆ ಮಹಾನ್ ಕಲಾವಿದರಾಗಿದ್ದು ಮೇರು ನಟನಾಗಿ ಬಾಲ್ಯದಿಂದಲೇ ನಟಿಸಿದ ಪ್ರತಿಭಾನ್ವಿತ ವ್ಯಕ್ತಿಯಾಗಿದ್ದರು ಎಂದರು ಪ್ರತಿಯೊಬ್ಬರನ್ನು ಗೌರವಿಸುವ ಪ್ರೀತಿಸುವ ಗುಣವುಳ್ಳವರಾಗಿದ್ದು ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ಪ್ರಚಾರವಿಲ್ಲದೆ ತೊಡಗಿಸಿಕೊಂಡು ಸಾವಿರಾರು ಅನಾಥ ಮಕ್ಕಳಿಗೆ ಆಸರೆಯಾಗಿದ್ದರು ಸಾವಿನಲ್ಲೂ ತಮ್ಮ ಕಣ್ಣುಗಳನ್ನು ಇನ್ನೊಬ್ಬರಿಗೆ ದಾನ ನೀಡಿ ಅವರ ಬಾಳು ಬೆಳಗಿದ ಸಮಾಜ ಕೆಲವೇ ಹೃದಯವಂತರು ಮಾಡುವ ಕೆಲಸ ಮಾಡಿದ್ದಾರೆ ನನಗೆ ಅತ್ಯಂತ ವಿಶ್ವಾಸಿಗಳು ಚಿರಪರಿಚಿತರು ಉತ್ತಮ ಬಾಂಧವ್ಯ ಹೊಂದಿದ್ದರು ಭೇಟಿಯಾದಾಗಲೆಲ್ಲಾ ಆತ್ಮೀಯತೆಯಿಂದ ಮಾತನಾಡುತ್ತಿದ್ದರು ಅಂತಹ ಉತ್ತಮ ವ್ಯಕ್ತಿಯ ಸಾವಿನ ಸುದ್ದಿ ತಿಳಿದ ತಕ್ಷಣ ಆಘಾತವಾಯಿತು ಅವರ ದೇಹಕ್ಕೆ ಗೌರವ ಸಲ್ಲಿಸಲು ಹೋದಾಗ ದುಃಖ ತುಂಬಿ ಬಂತು ಇನ್ನು ಅವರ ಕುಟುಂಬದವರ ದುಃಖವನ್ನು ಊಹಿಸಲು ಸಾಧ್ಯವಿಲ್ಲ ಅವರಿಗೆ ಆ ದೇವರು ದುಃಖ ತಡೆದುಕೊಳ್ಳುವ ಶಕ್ತಿ ನೀಡಲಿ ಅವರು ಅಭಿಮಾನಿಗಳಿಗೂ ನೋವು ಭರಿಸುವ ಶಕ್ತಿ ನೀಡಲಿ ರಾಜ್ಯ ಸೇರಿದಂತೆ ದೇಶದಲ್ಲಿ ಹಲವಾರು ಸಂಘ ಸಂಸ್ಥೆಗಳು ಅವರ ಶ್ರದ್ಧಾಂಜಲಿಗಳನ್ನು ವಿವಿಧ ರೀತಿಯಲ್ಲಿ ಮಾಡುತ್ತಿವೆ ಅದೇ ರೀತಿಯಲ್ಲಿ ಈ ಎರಡು ಸಂಘಟನೆಗಳು ಇಂತಹ ಅರ್ಥಪೂರ್ಣ ಉತ್ತಮ ಕೆಲಸ ಮಾಡಿದ್ದು ಅವರಿಗೆ ಧನ್ಯವಾದಗಳನ್ನು ತಿಳಿಸಿದರು ಕಾರ್ಯಕ್ರಮದಲ್ಲಿ ಡಾಕ್ಟರ್ ರಾಜ್ ರಕ್ಷಣಾ ಸೇನೆ ಅಧ್ಯಕ್ಷ ರಾಜಣ್ಣ ಡಾಕ್ಟರ್ ವಿಷ್ಣು ಅಭಿಮಾನಿ ಬಳಗದ ಅಧ್ಯಕ್ಷ ಕೆಎಂ ಸುರೇಶ್ ಕಾರ್ಯದರ್ಶಿ ಕೆಬಿ ಲೋಕೇಶ್ ಪಟ್ಟಣ ಪಂಚಾಯಿತಿ ಸದಸ್ಯ ಕೆಆರ್ ಓಬಳರಾಜು ಮಾಜಿ ಉಪಾಧ್ಯಕ್ಷ ಕೆವಿ ಮಂಜುನಾಥ್ ಸೇರಿದಂತೆ ಹಲವರು ಭಾಗವಹಿಸಿದ್ದರು ಕ್ಷಣ ಕ್ಷಣದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳ ಅಪ್ಡೇಟ್ಗಾಗಿ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ನೋಟಿಫಿಕೇಷನ್ಗಾಗಿ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ